ಎಲ್ರಿಗೂ ನಮಸ್ಕಾರ. ಬಾಲ್ಮಿ ಯೋಗಕ್ಕೆ ಸ್ವಾಗತ. ನಾನು ರಶ್ಮಿ, ಯೋಗ ಶಿಕ್ಷಕಿ ಹಾಗೂ ಆಹಾರ ತಜ್ಞೆ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದಾಗೆ ಈ ಕೊರೋನಾ COVID-19 ಮಹಾಮಾರಿಗೆ ಭಾರತವು ಸೇರಿದಂತೆ ವಿಶ್ವದೆಲ್ಲೆಡೆ ಇವತ್ತು ಲಾಕ್ಡೌನ್ ಅನ್ನುವಂತಹ ಪರಿಸ್ಥಿತಿ ಕೂಡ ನಾವು ಎದುರಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ಮನೆಯಲ್ಲೇ ಇರುವಂತಹದ್ದು. ಈ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿಯಲ್ಲಿ ಈ ಲಾಕ್ಡೌನ್ ಇನ್ನ ಮುಂದುವರಿಬಹುದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಇವತ್ತಿನ ವಿದ್ಯಮಾನ ನಾವು ಏನು ನೋಡ್ತಾ ಇದ್ದೀವಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕೂಡ ಈ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸ್ತೀವಿ. ಅದೇ ತರ ನಮ್ಮ ಭಾರತದಲ್ಲಿ ಕೂಡ ದಿನೇ ದಿನೇ ಈ ಕೇಸ್ಗಳು ಹೆಚ್ಚಾಗ್ತಾ ಇರೋದು ಕೂಡ ಒಂದು ವಿಪರ್ಯಾಸವೇ ಸರಿ. ಹಾಗಾಗಿ ಈ ಲಾಕ್ಡೌನ್ ಕೇವಲ 21 ದಿವಸ ಮಾತ್ರ ಅಲ್ಲ, ಇನ್ನೂ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಆಮೇಲೆ ಇದು ಅನಿವಾರ್ಯ ಕೂಡ. ಯಾಕಂದ್ರೆ ನಾವು ಇವಾಗ 21 ದಿವಸ ಲಾಕ್ಡೌನ್ ಮುಗೀತು ಅಂತ ಹೇಳ್ಬಿಟ್ಟು ನಾವು ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ನಾವು ಕಂಪ್ಲೀಟ್ ಆಗಿ ನಾವು ಮುರಿದ್ರೆ ಖಂಡಿತ ನಾವು ಇಷ್ಟು ದಿವಸ ನಾವು ಮನೆಯಲ್ಲಿ ಇದ್ದು ಇದನ್ನ ನಾವು ಎಲ್ಲ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿದ್ದು ಖಂಡಿತ ನೀರಿನಲ್ಲಿ ಮಾಡಿದ ಹೋಮ್ ಅಂತ ಆಗುತ್ತೆ. ಹಾಗಾಗಿ ಒಂದು ವೇಳೆ ಲಾಕ್ಡೌನ್ ಸಡಲಿಸಿದಲ್ಲೂ ಕೂಡ ನಾವು ನಮ್ಮ ಸುರಕ್ಷತೆಗೋಸ್ಕರ, ನಮ್ಮ ದೇಶದ ಸುರಕ್ಷತೆಗೋಸ್ಕರ ಮನೆಯಲ್ಲೇ ಇರುವುದು ತುಂಬಾ ಸೂಕ್ತ ಅಂತ ಬಲ್ಲವರ ಅಭಿಪ್ರಾಯ. ಹಾಗೆ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಮನೆಯಲ್ಲೇ ಇದ್ದುಕೊಂಡು ಹಲವಾರು ಜನ ನಾವು ಇವಾಗ ಪತ್ರಿಕೆಗಳಲ್ಲಿ ಓದ್ತೀವಿ, ಟಿವಿನಲ್ಲಿ ನೋಡ್ತೀವಿ ಅಥವಾ ಈ ಜಾಲತಾಣಗಳಲ್ಲಿ ನೋಡ್ತೀವಿ, ಹಲವಾರು ಹವ್ಯಾಸಗಳಿಗೆ ಮರುಜೀವ ಕೊಟ್ಟಿದ್ದಾರೆ ಅಂತ ಕೂಡ ನೋಡ್ತೀವಿ. ಇದು ಒಂದು ಉತ್ತಮ ಬೆಳವಣಿಗೆ ಅಂತ ಕೂಡ ಹೇಳ್ಬೋದು. ಎಷ್ಟೋ ಜನ ಹೇಳ್ತಾರೆ ನಾನು ಪೇಂಟಿಂಗ್ ಅನ್ನ ಮತ್ತೆ ಮಾಡ್ತಾ ಇದ್ದೀನಿ, ಸ್ಕೆಚಿಂಗ್ ಮಾಡ್ತಾ ಇದ್ದೀನಿ, ಅಥವಾ ಎಷ್ಟೋ ದಿವಸದಿಂದ ನಾವು ಮಾಡದೇ ಇರುವಂತಹ ಕೆಲವೊಂದು ಗಾರ್ಡನಿಂಗ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ಅಲ್ಲಿ ವಿಶೇಷ ಆಸಕ್ತಿ ಕೊಟ್ಟು ಹೊಸ ಹೊಸ ಅಡುಗೆಗಳನ್ನ ಪ್ರಯೋಗ ಮಾಡುವಂಥದ್ದು ಆಗಿರ್ಬೋದು, ಈ ತರದ್ದು ಹಲವಾರು ನಾವು ಅಥವಾ ಫೋಟೋಗ್ರಫಿ ಆಗಿರ್ಬೋದು, ಮನೆಯಲ್ಲೇ ಕೂತ್ಕೊಂಡು ಗಾರ್ಡನ್ ಹೋಗಿ ಫೋಟೋಗ್ರಫಿ ಮಾಡುವಂಥದ್ದು, ಈ ತರ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು ತುಂಬಾ ಸಂತೋಷದ ವಿಷಯ. ಆಮೇಲೆ ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈ COVID-19ಗೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇದುವರೆಗೂ ವಿಶ್ವದಲ್ಲಿ ಯಾರೂ ಇದಕ್ಕೆ ಔಷಧಿಯನ್ನು ಮತ್ತೆ ಹಚ್ಚಿಲ್ಲ, ಇದಕ್ಕೆ ನಿಖರವಾದ ಔಷಧಿಯಂತೂ ಇನ್ನ ಮಾರುಕಟ್ಟೆಯಲ್ಲಿ ಬಂದಿಲ್ಲ. ಹಾಗಾಗಿ ಇದಕ್ಕೆ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನಾವು ಇದಕ್ಕೆ ಆಲ್ಟರ್ನೇಟ್ ಮೆಡಿಸಿನ್ ಅಥವಾ ಪರ್ಯಾಯ ಜೀವನ ಪದ್ಧತಿ ಇದರ ಮೂಲಕವೇ ನಾವು ಈ ರೋಗವನ್ನು ಹಿಮ್ಮೆಟ್ಟಬೇಕಾಗಿದೆ. ಅದಕ್ಕೆ ಮುಖ್ಯವಾಗಿ ನಮ್ಮಲ್ಲೇ ಇರುವಂಥದ್ದು ನಮ್ಮ ದೇಶದ ಒಂದು ಆಸ್ತಿ ಯೋಗ ಅಂತ ಹೇಳ್ತೀವಿ. ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಯೋಗವನ್ನು ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಮಾಡಬಹುದು ಅಂದ್ರೆ ಯೋಗ ಔಷಧಿ ಅಲ್ಲ ಇದಕ್ಕೆ, ಆದ್ರೆ ಯಾವುದೇ ರೋಗ ಬರದನ್ನ ತಡೆಗಟ್ಟೋದಕ್ಕೆ ಈ ಯೋಗ ಸಹಾಯ ಮಾಡುತ್ತೆ ಅಂತ ಖಂಡಿತ ನಾವು ಹೇಳ್ಬೋದು. ಹಾಗಾದ್ರೆ ಪೂರ್ವಾಭ್ಯಾಸ ಇಲ್ಲದೆ ಇರುವವರು ಕೂಡ ಅಂದ್ರೆ ಇದುವರೆಗೆ ಯೋಗ ಅಂದ್ರೆ ಏನು ಗೊತ್ತಿಲ್ಲದೆ ಇರುವವರು ಕೂಡ ಯೋಗವನ್ನು ಈ ತಂತ್ರಜ್ಞಾನದ ಬಳಕೆಯ ಮುಖಾಂತರ ಕಲಿಬಹುದು ಅಂತ ನಾವು ನೋಡಿದ್ವಿ. ಹಾಗೆ ನಾವು ಯೋಗದ ಒಂದು ಆಸನವನ್ನು ಮಾಡುವುದರ ಮೂಲಕ ನಾವು ಯೋಗಕ್ಕೆ ಚಾಲನೆ ಕೂಡ ಕೊಟ್ಟಿದ್ವಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಇನ್ನಷ್ಟು ಸಂಗತಿಗಳನ್ನು ನೋಡ್ತಾ ಹೋಗೋಣ. ನಾನು ಕಳೆದ ಸಂಚಿಕೆಯಲ್ಲೇ ಹೇಳಿದ್ದೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮೂಲಕ ಮಾಡುವಂಥದ್ದು ತುಂಬಾ ಒಳ್ಳೆಯ ಒಂದು ಕೆಲಸ ಅಂತ. ಹಾಗೆ ಒಂದು ದಿವಸ ಮಾತ್ರ ಅಲ್ಲ, ನಾವು ಪ್ರತಿ ದಿವಸ ಯೋಗದ ಅಭ್ಯಾಸವನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ರೂಢಿ. ಹಾಗಾಗಿ ಈಗ ಆ ಪ್ರಾರ್ಥನೆ ಹೇಗಿದೆ ಅಂತ ನೋಡೋಣ. ಕೈಯನ್ನು ಜೋಡಿಸ್ಕೊಂಡು ಕಣ್ಣು ಮುಚ್ಚಿ ನೇರವಾಗಿ ಕೂತ್ಕೊಂಡು ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋಕ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಾರ್ಥನೆಯ ನಂತರ ಮೊದಲ ಆಸನ ತಾಡಾಸನ. ನೇರವಾಗಿ ನಿಂತ್ಕೊಳ್ಳಿ, ನಿಧಾನವಾಗಿ 5 ಉಸಿರು, ದೀರ್ಘವಾಗಿ ಉಸಿರಾಡಬೇಕು.
ಉಸಿರು ತಗೊಂಡು ಸಂಪೂರ್ಣವಾಗಿ ಉಸಿರು ಬಿಡೋದು. ಇದು ಒಂದು ರೌಂಡು ಈ ಥರ ಐದು ಉಸಿರಾಟ. ಇದಾದ್ಮೇಲೆ ಉಸಿರು ತಗೋತಾ ಕೈಯನ್ನ ಮೇಲೆ ತಗೊಂಡೋಗಿ ಮೇಲೆ ಜೋಡಿಸಿ ಮೇಲೆ ನೋಡಿ ನಿಧಾನವಾದ ಐದು ಉಸಿರು ಉಸಿರು ತಗೋತಾ ಸಮಸ್ಥಿತಿ ಈ ಥರ ಐದು ಸುತ್ತು ಮಾಡಬೇಕು. ಉಸಿರು ತಗೋತಾ ಕೈಯನ್ನ ಮೇಲೆ ಜೋಡಿಸ್ಬೇಕು. ಜೋಡಿಸಿರೋ ಕೈಗಳನ್ನು ನೋಡಿ ಐದು ಉಸಿರು ಉಸಿರು ಬಿಡ್ತಾ ಸಮಸ್ಥಿತಿ ಉಸಿರು ತಗೋತಾ ಕೈ ಮೇಲೆ ನಿಂತುಕೊಂಡು ಮಾಡುವ ಆಸನದ ಅಭ್ಯಾಸವೊಂದನ್ನು ನೋಡಿದ್ವಿ. ಈಗ ಕೂತ್ಕೊಂಡು ಮಾಡುವ ಒಂದು ಆಸನವನ್ನು ನೋಡೋಣ. ಅದು ತುಂಬ ಸರಳವಾಗಿರುವಂತಹ ಆಸನ, ಸ್ವಸ್ತಿಕಾಸನ ಅಂತ ಹೇಳ್ತೀವಿ. ಸ್ವಸ್ತಿಕ ಅಂದರೆ ಆಸ್ಪೀಷಿಯಸ್ ಅಂದರೆ ಪವಿತ್ರವಾದದ್ದು ಅಂತ ಕೂಡ ಹೇಳ್ತೀವಿ. ಇದು ಅತ್ಯಂತ ಸರಳವಾದ ಆಸನ. ಆದರೆ ಇದನ್ನು ಇದರ ಶ್ವಾಸೋಶ್ವಾಸ ಆಗಿರ್ಬೋದು, ಇದರ ಚಲನೆ ಇದನ್ನೆಲ್ಲ ಸರಿಯಾಗಿ ಗಮನಿಸಿಕೊಂಡು ಮಾಡಬೇಕು. ಆಮೇಲೆ ಈ ಆಸನವನ್ನು ಅಭ್ಯಾಸ ನಮ್ಮದು ಮುಂದುವರಿತಾ ಹೋದಂಗೆ ಈ ಆಸನದಲ್ಲಿ ನಾವು ಈ ಭಂಗಿಯಲ್ಲಿ ಕೂರುವಂತಹ ಸಮಯ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಯಾಕಂದರೆ ಪ್ರಾಣಾಯಾಮ ಧ್ಯಾನ ಈ ಥರ ಮುಂದುವರಿದ ಅಭ್ಯಾಸ ನಾವು ಮಾಡಬೇಕಾದ್ರೆ ಸ್ವಸ್ತಿಕಾಸನವನ್ನೇ ಹೆಚ್ಚಾಗಿ ಎಲ್ಲರೂ ಸ್ವಸ್ತಿಕಾಸನದಲ್ಲಿ ಕುಳಿತುಕೊಂಡೇ ಮಾಡಲು ಬಯಸ್ತಾರೆ. ಹಾಗಾಗಿ ಈ ಆಸನದ ಅಭ್ಯಾಸವನ್ನು ನಾವು ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ಆದರೆ ಇದರಲ್ಲಿ ಒಂದು ಸೂಚನೆ, ಕೆಲವರಿಗೆ ಮಂಡಿ ನೋವಿರುತ್ತೆ, ಕಾಲು ನೋವಿರುತ್ತೆ, ನೆಲದ ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅಂತ ಇರುವವರು ದಯವಿಟ್ಟು ಈ ಆಸನದ ಅಭ್ಯಾಸವನ್ನು ಮಾಡಕ್ಕೆ ಹೋಗಬೇಡಿ. ಅದಕ್ಕೋಸ್ಕರನೇ ನಾವು ಪದೇ ಪದೇ ಏನು ಹೇಳ್ತೀವಿ ಅಂದರೆ ಗುರುಮುಖೇನೇ ನೀವು ಯೋಗಾಭ್ಯಾಸವನ್ನು ಕಲಿಬೇಕು, ಆಮೇಲೆ ಪ್ರಾಕ್ಟೀಸನ್ನು ತಂಪಾಡಿಗೆ ತಾವು ಮಾಡ್ತಾ ಇರಬಹುದು ಅಂತ. ಯಾಕಂದರೆ ಇದೆಲ್ಲ ಜನರಲೈಸ್ ಮಾಡೋಕ್ಕಾಗಲ್ಲ, ನಾವು ಒಬ್ಬೊಬ್ರದ್ದು ಒಂದೊಂದು ಏನೋ ಹೆಲ್ತ್ ಇಶ್ಯೂ ಇರುತ್ತೆ. ಹಾಗಾಗಿ ಗುರುಗಳಿಗಾದರೆ ಗೊತ್ತಾಗುತ್ತೆ ಯಾವ ಥರ ರೆಡಿ ಮಾಡ್ಬೋದು, ಯಾವ ಥರ ಆಸನಗಳು ಹೇಳ್ಕೊಡ್ಬೋದು ಅಂತ. ಸ್ವಸ್ತಿಕಾಸನದ ಅಭ್ಯಾಸವನ್ನು ನೋಡೋಣ. ಮೊದಲಿಗೆ ಹೀಗೆ ಕಾಲು ಚಾಚಿ ನೇರವಾಗಿ ಕೂತ್ಕೋಬೇಕು. ಕೈಗಳನ್ನು ದೇಹದ ಪಕ್ಕಕ್ಕಿಟ್ಟು ನೇರವಾಗಿ ಮುಂದಕ್ಕೆ ನೋಡ್ತಾ ದೀರ್ಘವಾದ ಶ್ವಾಸೋಚ್ಛ್ವಾಸ, ದೀರ್ಘವಾದ ಉಸಿರನ್ನು ತಗೋಬೇಕು. ಸಂಪೂರ್ಣವಾಗಿ ಉಸಿರನ್ನು ಬಿಡಬೇಕು. ಈ ಥರ ಐದು ಉಸಿರಾಟ ಆದಮೇಲೆ ಉಸಿರು ಬಿಡ್ತಾ ಬಲಗಾಲನ್ನು ಮಡಚಿ ಎಷ್ಟಾಗುತ್ತೋ ಅಷ್ಟು ಒಳಗಡೆ ಗಿಟ್ಕೋಬೇಕು. ಮತ್ತೆ ಉಸಿರು ತಗೋತಾ ಉಸಿರು ತಗೋಬೇಕು. ಉಸಿರು ಬಿಡ್ತಾ ಎಡಗಾಲನ್ನು ಈ ಕಾಲ ಸಂದಿನಲ್ಲಿ ಇಡಬೇಕು. ಕೈಗಳನ್ನು ಚಿನ್ಮುದ್ರ ಅಂತೀವಿ, ಹೆಬ್ಬೆರಳು ಮತ್ತು ತೋರ್ಬೆರಳು ಒಂದಕ್ಕೊಂದು ಟಚ್ ಆಗೋ ಥರ ಇಟ್ಟು ಈ ಥರ ಮಂಡಿ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿಕೊಂಡು ನೇರವಾಗಿ ಕೂತ್ಕೊಂಡು ನಿಧಾನವಾಗಿ ಉಸಿರಾಡಬೇಕು. ಒಂದು 10 ನಿಧಾನವಾದ ಉಸಿರು. ಉಸಿರಾಡಿ ಆದಮೇಲೆ ನಿಧಾನವಾಗಿ ಕಣ್ಣು ಬಿಡಬೇಕು. ಕೈಯನ್ನು ಫ್ರೀಯಾಗಿ ಬಿಟ್ಟು ಉಸಿರು ತಗೋತಾ ಎಡಗಾಲನ್ನು ಮುಂದಕ್ಕೆ ಚಾಚಬೇಕು. ಉಸಿರು ಬಿಡಿ, ಉಸಿರು ತಗೋತಾ ಬಲಗಾಲನ್ನು ಮುಂದಕ್ಕೆ ಚಾಚಿ ಸಮಸ್ಥಿತಿಗೆ ಬರಬೇಕು. ಇದಕ್ಕೆ ನಾವು ಸ್ವಸ್ತಿಕಾಸನ ಅಂತ ಅಂತೀವಿ. ಇವತ್ತಿನ ಸಂಚಿಕೆಯಲ್ಲಿ ಎರಡು ಸರಳವಾದ ಆಸನಗಳ ಪರಿಚಯ ಮಾಡಿಕೊಂಡ್ವಿ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಆಸನಗಳು ಪ್ರಾಣಾಯಾಮಗಳನ್ನು ಹೇಳ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ಉಪಯುಕ್ತ ಅನಿಸಿದ್ದಲ್ಲಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇಮೇಲ್ ಐ ಡಿ ಹಾಕಿದ್ದೀನಿ. ನಿಮಗೇನಾದರೂ ಪರ್ಸ್ನಲ್ ಕ್ಲಾಸಸ್ ಬೇಕು ಅಂದರೆ ಅಲ್ಲಿ ನೀವು ನನಗೆ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ.